ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸಚಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಾನ್ ವೆಜ್ ಪ್ರಿಯರಿಗೆಲ್ಲ ಒಂದು ಡಾಬಾ ಸ್ಟೈಲ್ನ ಚಿಕನ್ ಗ್ರೇವಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸಿ ಸುಲಭವಾಗಿ ಈ ಚಿಕನ್ ಕರಿಯನ್ನು ನಾವು ಮಾಡ್ಕೊಳ್ಬೋದು. ಬಹಳ ರುಚಿಯಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲದರ ಜೊತೆಗೂ ಸರಿ ಹೊಂದುತ್ತೆ. ಬನ್ನಿ, ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಈ ಡಾಬಾ ಸ್ಟೈಲ್ ಚಿಕನ್ ಗ್ರೇವಿ ಮಾಡೋದಕ್ಕೆ ನಮಗೆ ಮೊದಲಿಗೆ ಚಿಕನ್ 1 ಕೆಜಿಯಷ್ಟು ಚಿಕನ್ ಬೇಕಾಗಿದೆ. ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ತೊಳೆದು ಆದಮೇಲೆ ಇದಕ್ಕೆ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ನಾವು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ 2 ಚಮಚ ಖಾರ ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಅರಿಶಿನ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮಾಡ್ಕೊಂಡಿರೋದಿದ್ರೆ ಒಳ್ಳೆಯದು. 2 ಚಮಚದಷ್ಟು ಹುಣಸೆ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಜೊತೆಗೆ ಚಿಕನ್ನ ಕೂಡ ಸ್ವಲ್ಪ ಸಾಫ್ಟ್ ಮಾಡುತ್ತೆ. ಈಗ ಎಲ್ಲವನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾವು 1/2 ಗಂಟೆಯಿಂದ 1 ಗಂಟೆಗಳ ತನಕ ಮ್ಯಾರಿನೇಟ್ ಮಾಡೋದಕ್ಕೆ ಹಾಗೆಯೇ ಇಟ್ಬಿಡೋಣ. ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಬ್ಸರ್ಬ್ ಆಗುತ್ತೆ. ಅಲ್ಲಿವರೆಗೂ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನ್ಗೆ ನಾನೀಗ 8 ಲವಂಗವನ್ನು ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿ, 1/4 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ, 1/4 ಚಮಚದಷ್ಟು ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಧನಿಯಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ಹೊತ್ತು ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 1-2 ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಘಮ ಬರ್ತಾ ಇದ್ರೆ ಸಾಕು. ನೋಡಿ, ಈಗ ಗೋಲ್ಡನ್ ಕಲರ್ ಆಗಿದೆ. ಈಗ ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಬೌಲ್ನಲ್ಲೇ ತೆಗೆದಿಟ್ಕೊಳ್ಳೋಣ. ಆಮೇಲೆ ಗ್ರೈಂಡ್ ಮಾಡುವಾಗ ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು 1/2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆದಮೇಲೆ ಈಗ ಇದಕ್ಕೆ 1/2 ಚಮಚದಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅದೇನು ನೆನೆಸಿರಲಿಲ್ಲ. ಮತ್ತು 2 ಸಣ್ಣ ಸೈಜ್ನ ಟೊಮ್ಯಾಟೋನ ಕೂಡ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಟೊಮ್ಯಾಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿ ಎಲ್ಲವೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ಹಾಗೆ ತೆಗೆದಿಟ್ಕೊಳ್ತೀನಿ. ಈಗ ನಾನೊಂದು ಮಿಕ್ಸರ್ ಜಾರ್ನ ತಗೊಳ್ತಾ ಇದ್ದೀನಿ. ಇದಕ್ಕೆ 2-3 ಚಮಚದಷ್ಟು ಕೊಬ್ಬರಿ ತೆಂಗಿನಕಾಯಿನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಬಹುದು. ಈಗ ತಾನೇ ರೋಸ್ಟ್ ಮಾಡಿರೋಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ಕೂಡ ಇದರಲ್ಲೇ ಹಾಕ್ಕೊಳ್ತೀನಿ. ಈಗ ಮೊದಲಿಗೆ 2ನೇ ಮಾತ್ರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆಗ ಸಣ್ಣಗೆ ಮಸಾಲೆ ಎಲ್ಲ ಸಣ್ಣಕ್ಕೆ ಪುಡಿಯಾಗುತ್ತೆ. ನೋಡಿ, ಈ ಥರ ಸಣ್ಣಗೆ ಪುಡಿಯಾಗಿದೆ. ಈಗ ಇದಕ್ಕೆ ಬಾಕಿ ಇರೋ ಟೊಮ್ಯಾಟೊ, ಈರುಳ್ಳಿ, ಗೋಡಂಬಿಯನ್ನು ಫ್ರೈ ಮಾಡಿದ್ವಲ್ಲ ಅದನ್ನೇ ಕೂಡ ಹಾಕ್ಕೊಳ್ಬೋದು. ನೋಡಿ, ಮಸಾಲೆ ಎಲ್ಲ ಸಣ್ಣಗೆ ಪುಡಿ ಆಗಿಬಿಟ್ಟಿದೆ ಕಾಯಿ ಜೊತೆಗೆ. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿಯನ್ನು ಕೂಡ ಇದರೊಳಗೆ ಹಾಕ್ಕೊಂಡು ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನೀರು ಬೇಕಾದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. 1/4 ಕಪ್ಪಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲಾ ಪೇಸ್ಟ್ ಈ ಥರ ನುಣ್ಣಗೆ ರುಬ್ಕೊಂಡಿರಬೇಕು, ಆಗಲೇ ಚಿಕನ್ ಕರಿ ಚೆನ್ನಾಗಾಗೋದು. ಈಗ ಈ ಮಸಾಲಾ ಪೇಸ್ಟ್ನ ಇದೇ ಮಿಕ್ಸರ್ ಜಾರ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಡಾಬಾ ಸ್ಟೈಲ್ ಚಿಕನ್ ಕರಿ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರ್ಗೆ 2 ದೊಡ್ಡ ಚಮಚದಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಕೂಡ ಬಳಸ್ಕೊಳ್ಬೋದು, ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ. ಮೊದಲಿಗೆ ಬೆಣ್ಣೆಯನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ 1 ಪಲಾವ್ ಎಲೆ ಮತ್ತು 2 ಹಸಿಮೆಣಸಿನ್ಕಾಯನ್ನ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 30 ಸೆಕೆಂಡ್ ಆದಮೇಲೆ 1 ಸಣ್ಣ ಸೈಜ್ನ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚಿಕನ್ಗೆ 1 ಚಮಚ ಹಾಕಿದ್ದೀನಿ ಮ್ಯಾರಿನೇಷನ್ ಮಾಡುವಾಗ. ಇವಾಗ ಕೂಡ 1 ಚಮಚ ಹಾಕ್ಕೊಳ್ಬೇಕಾಗುತ್ತೆ. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನೀಗ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಖಾರ, ಅರಿಶಿನ, ಹುಣಸೆ ರಸವನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಚಿಕನ್ನ ಮಸಾಲೆ ಸಮೇತನೇ ಹಾಕ್ಕೊಂಡ್ಬಿಡಿ. ಈಗ ಈ ಚಿಕನ್ನ ನಾವು 5-10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾ ಇರಿ.
ಒಂದು 30 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಚಿಕನ್ನ ಹಾಗೆ ಬಿಟ್ಬಿಡಿ, 1 ನಿಮಿಷ ಹಾಗೆ ಬೇಯ್ತಾ ಇರಲಿ. 1 ನಿಮಿಷ ಆದಮೇಲೆ ಮತ್ತೆ ಹಾಗೇನೇ ಫ್ರೈ ಮಾಡ್ಕೊಳ್ಳೋಣ. ಆಗ ಎಲ್ಲ ಸೈಡ್ಗೂ ಚೆನ್ನಾಗಿ ಫ್ರೈ ಆಗುತ್ತೆ. ಗ್ಯಾಸ್ ಫ್ಲೇಮ್ನ ಹೈನಲ್ಲೇ ಇಟ್ಟಿರಿ, ಅದು ಚಿಕನ್ ಚೆನ್ನಾಗಿ ಫ್ರೈ ಆಗಲಿ, ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ನಾನು ಈ ಥರ ಫ್ರೈ ಮಾಡ್ಕೊಳ್ತಾ ಇರೋದು. ಈಗ ಸುಮಾರು 7-8 ನಿಮಿಷಗಳಿಂದ ನಾನು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಆಗಲೇ ನುಣ್ಣಗೆ ನಾನು ಮಸಾಲ ಪೇಸ್ಟ್ನ ರುಬ್ಬಿ ಇಟ್ಕೊಂಡಿದ್ದೆನಲ್ಲ, ಆ ಮಸಾಲ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಮಸಾಲ ಪೇಸ್ಟ್ ಹಾಕ್ಕೊಳ್ಳಿ, ಉಳಿದಿರೋದ್ರಿಂದ ಮಿಕ್ಸರ್ ಜಾರ್ ತೊಳೆದು ಸ್ವಲ್ಪ ನೀರು ಸೇರಿಸಿ ಹಾಕ್ಕೊಳ್ಳೋಣ. ಈಗ ಈ ಮಸಾಲ ಪೇಸ್ಟ್ನ ಕೂಡ ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಕೇವಲ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ 1 ನಿಮಿಷಗಳ ಕಾಲ ಆಗಿದೆ. ಈಗ ಮಿಕ್ಸರ್ ಜಾರ್ನ ತೊಳೆದು ನಾನು 1/2 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ನೀರು ಸಾಕಾಗಲ್ಲ ಅನ್ನಿಸ್ತು, ಹಾಗಾಗಿ ಮತ್ತೆ ಇನ್ನೊಂದು 1/2 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಗ್ರೇವಿ ಎಷ್ಟು ಗಟ್ಟಿಯಾಗಿ ಬೇಕೋ ಅಥವಾ ತೆಳ್ಳಗೆ ಬೇಕೋ, ನಿಮಗೆ ಕರಿ ಥರ ಬೇಕೋ ಅಥವಾ ಗ್ರೇವಿ ಥರ ಬೇಕೋ ನೋಡಿ ನೀವು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಗ್ರೇವಿ ಥರ ಬೇಕಾಗಿತ್ತು, ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ 1/2 ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಗ್ರೇವಿಯ ಕನ್ಸಿಸ್ಟೆನ್ಸಿ ಈ ಥರ ಇಟ್ಕೊಂಡಿದ್ದೀನಿ. ಈಗ ನಾನು ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿ 2 ವಿಶಲ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ವಿಶಲ್ ಮಾಡ್ಕೊಂಡ್ರೆ ಸಾಕು. ಈಗ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ತಿದ್ದೀನಿ. 2 ವಿಶಲ್ ಆಗಿ ಕುಕ್ಕರ್ ತಣ್ಣಗಾಗಿದೆ. ನೋಡಿ ಡಾಬಾ ಸ್ಟೈಲ್ ಚಿಕನ್ ಕರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೇಲೆ ಬೆಣ್ಣೆ ಎಲ್ಲ ಬಿಟ್ಟಿದೆ, ಪೀಸ್ಗಳೆಲ್ಲ ಸೂಪರಾಗಿ ಬಂದಿದೆ. ನೋಡಿ ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ನನಗೆ ಯಾವ ರೀತಿ ಬೇಕಿತ್ತು ಅದೇ ರೀತಿಯಾಗಿ ಆಗಿದೆ. ಆಹಾ, ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಾ ಇದೆ. ಇದು ರೊಟ್ಟಿ ಜೊತೆಗಾಗಲಿ, ಮುದ್ದೆ ಜೊತೆಗಾಗಲಿ, ಚಪಾತಿ ಅಥವಾ ಬಿಸಿ ಬಿಸಿ ಅನ್ನ ಜೊತೆಗೂ ಕೂಡ ಸೂಪರಾಗಿರುತ್ತೆ. ಕೊನೆಯಲ್ಲಿ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಶ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ಯಾವಾಗಲೂ ಒಂದೇ ಥರ ಚಿಕನ್ ಕರಿ ಮಾಡಿ ಮಾಡಿ ಬೋರ್ ಆಗಿರುತ್ತಲ್ಲ, ಒಂದ್ಸಲ ಈ ಡಾಬಾ ಸ್ಟೈಲ್ ಚಿಕನ್ ಕರಿಯನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ಪ್ರತಿ ವಾರ ಇದನ್ನೇ ಟ್ರೈ ಮಾಡ್ತೀರಾ, ಅಷ್ಟು ಟೇಸ್ಟಿ ಆಗಿರುತ್ತೆ. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂಥ ಡಾಬಾ ಸ್ಟೈಲ್ ಚಿಕನ್ ಕರಿ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಸಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.